ಹಿಟ್ಟನ್ನು ಕಳಿಸಿ ಅದನ್ನು ನಾದಿ ಸುಮಾರು ಹೊತ್ಬಿಟ್ಟು ಲೇಯರ್ ಲೇಯರ್ಗಳಾಗಿ ಕಟ್ ಮಾಡಿ ಪರೋಟನ ಮಾಡೋ ಅಷ್ಟು ಟೈಮ್ ಇಲ್ಲ ಅಂದರೆ ಒಂದು ಸಲ ಈ ರೀತಿ ಲಿಕ್ವಿಡ್ ಟೈಪ್ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಡಿಫ್ರೆಂಟ್ ಟೇಸ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ರೆಸಿಪಿ ಅಂತ ತಿಳಿಸಿ ಒಂದು ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿನ ಇದ್ದೀನಿ ಪೂರ್ತಿ ಬೆಳ್ಳುಳ್ಳಿನ ಇದಕ್ಕೆ ಇಲ್ಲ ದೊಡ್ಡದಾಗಿರೋ ಏಳೆಂಟು ಟೆಸ್ಟ್ಲು ಬೆಳ್ಳುಳ್ಳಿನ ತಗೊಂಡು ಅದರ ಸಿಪ್ಪೆನ ಸುಲಿದು ಅದನ್ನು ತುರಿದು ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಫ್ಲೇವರ್ ಫ್ಲೇವರು ಇಷ್ಟ ಆಗುತ್ತೋ ಖಂಡಿತ ಅವರು ಈ ಪರಾಟಾನ ಇಷ್ಟಪಡ್ತೀರಾ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲ ಅನ್ನೋರು ಅದರ ಟೇಸ್ಟ್ನ ಇಷ್ಟಪಡ್ದೇನೆ ಇರೋರು ಇದ್ರ ಬದಲಿಗೆ ಸ್ವಲ್ಪ ಶುಂಠಿನ ತುರಿದು ಹಾಕೊಳ್ಳಿ ಸ್ವಲ್ಪ ನೋಡಿಕೊಂಡು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ಅದು ಹಾಕೊಳ್ಳ್ದೆನೂ ಕೂಡ ಈ ಪರಾಟನ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ಪೂರ್ತಿ ಇದನ್ನು ತುರ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಎಲೆಗಳನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತೀನಿ ಎಲೆ ಇದ್ರ ಜೊತೆಗೆ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ನೋಡಿ ಏಳೆಂಟು ಅಷ್ಟು ಬೆಳ್ಳುಳ್ಳಿದು ಸುಮಾರಾಗೆ ಆಗಿದೆ ಒಂದು ನಾಲ್ಕೈದು ಪರೋಟ ಆಗೋ ಅಷ್ಟು ಅಷ್ಟನ್ನೇ ಮಾಡ್ತಾಯಿದ್ದೀನಿ ನೋಡಿಕೊಂಡು ನೀವು ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ನೋಡಿಕೊಂಡು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ ನೋಡಿ ಇದನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಸ್ವಲ್ಪ ಅಗಲವಾಗಿರೋ ಪಾತ್ರೆನ ತೊಗೊಂಡಿದ್ದೀನಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಚಿಕ್ಕ ಪಾತ್ರೆಗೆ ಹಾಕೊಂಡ್ರೆ ನಾವು ತಿರುಗಿಸುವಾಗಲೇ ಹೆದರಿಕೆ ಆಗುತ್ತೆ ಇಲ್ಲಿ ಕೆಳಗಡೆ ಚಲಬಿಡ್ತೀವೋ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಅಗಲವಾಗಿರೋ ಯಾವಾಗಲೂ ಯಾವುದೇ ಹಿಟ್ಟನ್ನು ಕಲಿಸ್ಕೊಳ್ಳಿ ಸ್ವಲ್ಪ ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ನಿಧಾನಕ್ಕೆ ಕಲಿಸ್ಕೊಳ್ಳಿ ನೋಡಿ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒಂದು ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟನ್ನು ಬಳಸ್ಕೊಳ್ಬಹುದು ಅದು ಕೂಡ ಇನ್ನೂ ಚೆನ್ನಾಗೇ ಆಗುತ್ತೆ ಇದಕ್ಕೆ ಈಗ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಬೀಟರಲ್ಲಿ ಮಿಕ್ಸ್ ಮಾಡ್ಕೋತಾಯ ಇದ್ದೀನಿ ನಾನು ನೀವು ಕೈಯಲ್ಲಾದರೂ ಕಲಿಸ್ಕೊಳ್ಳಿ ಕೈಯಲ್ಲಿ ಗಂಟಿಲ್ಲದನೇರೋ ನೀರಾಗಿ ಕಲಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸಿದ್ರೆ ಬೀಟರನ್ನ ಬಳಸಿ ಬೇಗ ಆಗುತ್ತೆ ಇದರಲ್ಲಿ ಮಾಡೋದ್ರಿಂದ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀಟಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಮತ್ತು ತುಂಬ ತೆಳುವಾದ್ರೂ ಪರಾಟ ಚೆನ್ನಾಗಿ ಬರೋದಿಲ್ಲ ಮತ್ತು ಉಬ್ಬೋದೂ ಇಲ್ಲ ಕರೆಕ್ಟ್ ಹಿಟ್ಟನ್ನು ಒಳ್ಳೆ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪೂರಿ ಥರ ಉಬ್ಬಿ ಕೂಡ ಬರುತ್ತೆ ಸಾಫ್ಟಾಗೂ ಇರುತ್ತೆ ಮತ್ತು ಇದಕ್ಕೆ ತುಂಬ ಹೊತ್ತು ರೆಸ್ಟ್ ಕೊಡಬೇಕು ಅಂತಲೂ ಏನಿಲ್ಲ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಆರಾಮಾಗಿ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ಗೂ ಟೈಮ್ ಇತ್ತು ಅಂದರೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಏನಕ್ಕಂದರೆ ಅದು ಉಬ್ಬಬೇಕು ಅಂತಂದರೆ ನಾವು ನಿಧಾನಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಟರ್ನ್ ಮಾಡಿ ಟರ್ನ್ ಮಾಡಿ ಬೇಯಿಸಬೇಕು ಹಾಗಾಗಿ ನೋಡಿ ಒಂದೇ ಒಂದು ಸಣ್ಣ ಗಂಟು ಇಲ್ದೇನೆ ಇರೋ ಥರ ನೀಟಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನು ನೋಡಿ ಹಿಟ್ಟಿಗೆ ಕರೆಕ್ಟಾಗಿದೆ ಇದಕ್ಕಿನ್ನೇನು ಹೆಚ್ಚಿಗೆ ನೀರು ಹಾಕಬೇಕು ಅಂತೇನಿಲ್ಲ ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಇದನ್ನೀಗ ನಾವು ತವ ಮೇಲೆ ಹಾಕೊಳ್ಳೋಣ ಬನ್ನಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಸ್ಟಿಕ್ ಪ್ಯಾನನ್ನು ಇಟ್ಕೊಂಡು ಸ್ಟವ್ನ ಹಚ್ಕೊತಾ ಇದ್ದೀನಿ ನಾರ್ಮಲ್ ತವ ಇದ್ರೂ ತೊಂದರೆ ಇಲ್ಲ ತಗೊಳ್ಳಿ ಬಟ್ ಒಂದು ಸಲ ನಾರ್ಮಲ್ ತವಾಗೆ ಆಯಿಲ್ನ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಕಾಯಿಸಿ ಒಂದು ಒಂದು ಐದಾರು ಹನಿ ನೀರನ್ನ ಚುಂಬಿಸಿ ಒಂದು ಕಾಟನ್ ಬಟ್ಟೆಲಿ ಒರೆಸಿ ಹಾಕ್ಕೊಳ್ಳಿ ನಾರ್ಮಲ್ ತವಾದಲ್ಲಿ ಹಾಕ್ಕೊಳ್ಳೋದಾದರೆ ಸ್ಟಿಕ್ ತವದಲ್ಲಾದರೆ ಆಯಿಲ್ ಏನು ಹಚ್ಚೋದು ಬೇಡ ಡೈರೆಕ್ಟ್ ಸ್ವಲ್ಪ ಪ್ಯಾನ ಹೀಟ್ ಮಾಡಿ ಅದಕ್ಕೆ ಡೈರೆಕ್ಟ್ ಹಾಕ್ಕೊಳ್ಳಿ ನೋಡಿ ಹಿಟ್ಟನ್ನು ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಸ್ವಲ್ಪ ಮಂದವಾಗಿದ್ದರೆ ಚೆನ್ನಾಗಿರುತ್ತೆ ಹಾಗೆ ತಿನ್ನೋರಿಗೆ ಒಂದೂವರೆ ಎರಡು ಇಷ್ಟೇ ಸಾಕಾಗುತ್ತೆ ಮೈದಾ ಸ್ವಲ್ಪ ಡೈಜೆಷನ್ಗೆ ಸ್ವಲ್ಪ ಕಷ್ಟ ಬಟ್ ಆದರೆ ಕೆಲವರು ಇಷ್ಟಪಟ್ಟು ತಿಂತಾರೆ ಮೈದಾನ ಅಂಥವರು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ಬೇಡ ಅಂದರೆ ಒಂದು ಎರಡು ಟೀ ಟೈಮು ಕೂಡ ಮಾಡ್ಕೊಬೋದು ಕಾಯಿ ಚಟ್ನಿ ಏನಾದರೂ ಮಾಡಿಕೊಂಡು ನೋಡಿ ಇದು ನೀಟಾಗಿ ಮೇಲ್ಗಡೆ ಫುಲ್ ಹಿಟ್ಟು ಏನು ಇದೆಯೋ ಅದು ಪೂರ್ತಿ ಬೇಯಬೇಕು ಚೆನ್ನಾಗಿ ಅಲ್ಲಿ ತನಕ ಟೈಮ್ ಕೊಡಿ ಹಾಗೆ ಸ್ಟವ್ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಇದಾಗಿದೆ ಇದನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿಕೊಂಡು ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ ಅಂಟೋದಿಲ್ಲ ಸ್ಟಿಕ್ ಪ್ಯಾನಲ್ಲಿ ತವದಲ್ಲಿ ಮಾಡ್ಕೊಳ್ಳೋರು ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಅಷ್ಟೇನೆ ಒಂದು ಸಲ ನಾವೇನು ಟರ್ನ್ ಮಾಡೋದಕ್ಕೆ ಬಳಸ್ತೀವೋ ಅದರಿಂದ ಆ ಅಲ್ಲಲ್ಲಿ ಒಂದು ಸಲ ನೀಟಾಗಿ ಹಾಗೆ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಜಾಸ್ತಿ ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆಗಾಗ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡ್ಮೇಲೆ ಒಂದು ಸಲ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಸಾಕು ನೋಡಿ ಇದ್ರ ಮೇಲೆ ನೀವು ತುಪ್ಪ ಎಣ್ಣೆ ನಿಮ್ಮ ಮನೇಲಿ ಯಾವುದನ್ನು ಬಳಸ್ತೀರೋ ಅದನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆನ ಹಾಕೊಳ್ಳಿ ಇದ್ರ ಮೇಲೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ನೋಡಿ ನಾನಿಲ್ಲಿ ಟರ್ನ್ ಮಾಡಿ ಹಾಕೊಳ್ತಾ ಹಾಕೊಳ್ತಾ ಆಲ್ರೆಡಿ ಇದು ಉಬ್ಬಿ ಬರ್ತಾ ಇದೆ ಕರೆಕ್ಟಾಗಿ ಬೇಯ್ತಾ ಇದೆ ಇದು ಉಬ್ಬಿ ಬಂದ ಮೇಲೂ ಒಂದರಿಂದ ಎರಡು ನಿಮಿಷ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ ಮೈದಾ ಸ್ವಲ್ಪ ಚೆನ್ನಾಗಿ ಬೆಂದ್ರೇ ಒಳ್ಳೆಯದು ಹಾಗಾಗಿ ನೋಡಿ ಅದ್ರ ಮೇಲೆ ನಾನೊಂದು ಎರಡು ಸ್ಪೂನ್ ಆಯಿಲನ್ನು ಹಾಕೊಳ್ತಾ ಇದ್ದೀನಿ ನೀವು ತುಪ್ಪ ಆಗಲೇ ಹೇಳಿದಾಗೆ ಯಾವುದನ್ನಾದರೂ ಬಳಸ್ಕೊಳ್ಳಿ ನೋಡಿದ್ರಲ್ಲ ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಸ್ವಲ್ಪ ತಾಳ್ಮೆಗಿಂದ ಬೇಯಿಸ್ಕೊಳ್ಳಿ ಅರ್ಜೆಂಟ್ ಅರ್ಜೆಂಟಿಗೆ ಬೇಯಿಸೋಕೆ ಹೋಗ್ಬೇಡಿ ಮೈದಾ ಹಾಗೆ ಅರ್ಧಂಬರ್ಧ ಮರ್ಧ ಬೇಯಿಸ್ಕೊಂಡು ತಿನ್ನಬಾರ್ದು ಸ್ವಲ್ಪ ಟೈಮ್ ಕೊಟ್ಟು ನಿಧಾನಕ್ಕೆ ಬೇಯಿಸಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದೀಗ ರೆಡಿಯಾಗಿದೆ ಇದನ್ನೀಗ ತೆಗೆದುಬಿಡೋಣ ನಾನು ಆಗಲೇ ಹೇಳಿದಾಗೆ ಮೈದಾ ಬೇಡ ಅನ್ನೋರು ಗೋಧಿ ಹಿಟ್ಟನ್ನ ಆರಾಮಾಗಿ ಬಳಸ್ಕೋಬೋದು ನೋಡಿ ಪರಾಟ ರೆಡಿಯಾಗಿದೆ ನಾನು ಇದನ್ನು ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ಇದೇ ರೀತಿ ಒಂದು ಐದು ಪರಾಟ ಆಗಿದೆ ನೋಡಿ ಎಷ್ಟು ನೀಟಾಗಿ ಪದ್ರ ಪದ್ರವಾಗಿ ಬಂದಿದೆ ಹೇಳಿ ನೋಡಿ ಗಟ್ಟಿನೂ ಇಲ್ಲ ಮೈದಾ ಅಂಥೇಳಿ ಮತ್ತು ಒಳಗಡೆ ನೀಟಾಗಿ ಬೆಂದಿದೆ ಇಂಥದ ಇಂಥ ಫುಡ್ನ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಆದರೆ ಹಿತವಾಗಿ ಮಿತವಾಗಿ ಬಳಸಿ ನೋಡಿ ಪೂರ್ತಿ ಉಬ್ಬಿ ಬಂದಿರೋದ್ರಿಂದ ಒಳಗಡೆ ಎರಡು ಲೇಯರ್ ಪರಾಟ ಆಗಿದೆ ಒಂಥರ ಚೆನ್ನಾಗಿದೆ ನೋಡಿ ಇದ್ರೊಳಗಡೆಗೆ ಸಾಗುಗಿಗು ಹಾಕ್ಕೊಂಡು ತಿನ್ನೋರು ಆ ರೀತಿಯೂ ಹಾಕೊಂಡು ತಿನ್ಬೋದು ನೋಡಿದ್ರಲ್ಲ ದಯವಿಟ್ಟು ಮನೇಲೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ರೆಸಿಪಿ ಅಂತ ಮರಿದೇನೆ ಕಮೆಂಟ್ಸ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಜಾಸ್ತಿ ಶೇರ್ ಮಾಡಿ ಮೊದಲನೇ ಸಾರಿ ಚಾನಲ್ನ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ